ಮೇಡಮ್ ಅವರೇ, ಕಣ್ ತುಂಬಾ ನೋಡ್ಕೊಳ್ಳಿ, ನಿಮ್ಮ ಆಸೆ ತೀರಿಸ್ಕೊಳ್ಳಿ, ಬನ್ನಿ. ರಂಗಿಗೆ ಹೋದ್ರೆ ನನಗೆ ಭಯ ಆಗ್ತಿದೆ, ಪ್ಲೀಸ್. ದಾರಿ ಬಿಡು, ದಾರಿ ಬಿಡು, ದಾರಿ ಬಿಡು. ನನಗೆ ತುಂಬಾ ಭಯ ಆಗ್ತಿದೆ. ಏನು ಆಗಕ್ಕಿಲ್ಲ, ಬನ್ನಿ ಮೇಡಮ್ ಅವರೇ. ಮೇಡಮ್ ಅವರೇ, ನೀವು ಸಂತೋಷವಾಗಿ ಅಕ್ಕಿ ಹಂಗ ಹಾರಾಡ್ಬೇಕು ಅಂತ ಆಸೆ ಅಲ್ವೇ? ಹಾರಾಡಿ, ಖುಷಿ ಪಡಿ. ನನಗೆ ಭಯ ಆಗ್ತಿದೆ. ಅಯ್ಯೋ, ಏನು ಆಗಲ್ಲ. ಆಯ್ತು ಮೇಡಮ್ ಅವರೇ. ಅಯ್ಯೋ ಮಾವ, ನಿಲ್ಸು ಮಾವ, ಅವ್ರು ಸಾನೆ ಭಯ ಪಡ್ತವ್ರೆ. ಕಮ್ಲಿ, ಏನು ಆಗಕ್ಕಿಲ್ಲ, ಬೇಕಾದ್ರೆ ನೀನು ತಳ್ಬಾ. ಸರಿ ಕಮ್ಲಿ, ಬೇಡ ಕಮ್ಲಿ, ಪ್ಲೀಸ್ ನನ್ ಮಾತು ಕೇಳು. ಐಶ್ವರ್ಯಕ್ಕ, ನಾನೇ ಮಾವನ ಜೋರಾಗಿ ತಳ್ಳಕ್ಕಿಲ್ಲ, ನೀ ಸುಮ್ಕೆ ಕುತ್ಕೊಳ್ಳಿ. ಸಾರು ಮೆತ್ತಗೆ ಕಮ್ಲಿ, ನೀನು ನಿನ್ ಮಾವನ ಜೊತೆ ಸೇರ್ಕೊಂಡು ತಮಾಷೆ ಮಾಡ್ತೀಯಾ? ಐಸು ಮೇಡಮ್ ಅವರೇ, ತಮಾಷೆ ಅಲ್ಲ ನೋಡಿ, ಕಮ್ಲಿ ಆಟ ಆಡಕ್ ಬರಕಿಲ್ಲ ಅಂತ ಹೇಳಿದ್ರಲ್ಲ, ಇವಾಗ ನೀವು ಆಸೆ ಪಟ್ಟಿದ್ದಂಗೆ ಹೆಂಗ್ ಬಂದ್ಲು? ಅಲ್ಲಿ ನೋಡಿ, ಅಲ್ಲಿ ಗಿಡ ಮರ ಎಲ್ಲ ಎಷ್ಟು ಚೆನ್ನಾಗವೆ. ಅಕ್ಕ, ನೀ ಬಿರ್ನೆ ಹುಷಾರಾಗಿ ನನ್ ಜೊತೆ ಕುಂಟೆಬೆಲ್ಲ ಆಡಿರಂತೆ. ಕಮ್ಲಿ, ಇನ್ ಹತ್ತೆ ದಿನ ನಿಮ್ ಅಕ್ಕನೂ ನಿನ್ ಜೊತೆ ಆಡಕ್ ಬರ್ತಾರ ಬಿಡು. ನೋಡು ಜೊತೆಂಗೆ ಬಾ ನೋಡು, ಅದ್ರ ಮ್ಯಾಗವ್ನ ಕುಂಡ್ರಿಸ್ಕೊಂಡು ಹೆಂಗ್ ತರಾಡಿಸ್ತಾವ್ನೆ ಅಂತ. ಅಬ್ಬಬ್ಬಬ್ಬಬ್ಬ, ನನ್ ಮಗಳು ಆಡ ಮಗ ಅದು, ಅವಳು ಕುಂಟೆಬಿಲ್ಲಿ ಆಡಿದ್ಕೆ ಹೆಂಗೆಂಗೋ ಬೈತಿದ್ದೆ ನೀನು, ಈಗ ನಾಳೆ ನಿನ್ ಸ್ವಾಸ ಕುಂಟೆಬಿಲ್ಲಿ ಆಡ್ತಾಳಲ್ಲ, ಹೆಂಗ್ ತಡ್ಕೊಂಡಿಯ? ಅಣ್ಣ, ಅವಳು ಜೀವನ ಪೂರ್ತಿ ಆ ತಳ್ಳ ಗಾಡಿ ಬಿಟ್ಟು ಏಳ್ದಂಗ್ ಮಾಡಿ ಮೂಲೆಯಲ್ಲಿ ಕುಂಡ್ರಿಸಿ ಇಟ್ಟಾಕ್ಬೇಕು ಅಂತೀವಿ. ಅಂಥದ್ರಾಗೆ ಇನ್ನು ಕುಂಟೆ ಬಿಲ್ಲೆ ಎಲ್ಲಾಡಾಳಿಯೋಳು ನಾಗೆ, ಅವಳು ಜೀವನ ಪೂರ್ತಿ ಕುಂಟೆಯಾಗೇ ಇರಬೇಕು. ಸರಿ, ನಿಂಗೋ ಸಿಗ್ಗುಳಿಗೆಗಳನ್ನ ತಕೊಂಬಂದು ಹೇಳಿದ್ನಲ್ಲ ತಂದೆಯ, ತಕೊಂಬಂದು ಮಾಡಿಕೊಂಡಿದ್ದೀನಿ ಕಣಬ. ಅದನ್ನೆಲ್ಲ ತಕೊಂಡೋಗಿ ಐಶ್ವರ್ಯ ಕೊಟ್ಟಿರೋ ಗುಳಿಗೆ ಜೊತೆಗೆ ಬದಲಾಯಿಸಿ ಮಾಡಿಕೊಡು. ಹುಷಾರು, ರಂಗೇಗೌಡ್ಗೆ ಗುಳಿಗೆ ಬಣ್ಣಗಳು ಸಂದ ಗೊತ್ತಾಯ್ತವೆ, ಹುಷಾರಾಗಿ ನೋಡ್ಬಿಟ್ಟು ಬಾ. ಅಕಸ್ಮಾತ್ ಯಾರನ್ನ ಬರ ಅನ್ಕಂಡ್ರೆ ಅಣ್ಣ ಎಲ್ಲಿದೆಯಾ ಅಂತ ಜೋರಾಗಿ ಕೂಕ್ಕಂತೀನಿ, ಬಿರ್ನೆ ಹೊಂಟು ಬಂದ್ಬಿಡು. ಸರಿ ಕಣವಾ.